ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 16ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದಲ್ಲಿ ಹಿಂದೆ ನಾವು ಮಾತನಾಡಿದ್ದೇವೆ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಬಗ್ಗೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಆಜರ್ ಎನ್ನುವ ಒಂದು ವಿಗ್ರಹಗಳನ್ನು ರಚಿಸುವವರ ಮನೆಯಲ್ಲಿ ಬಹುದೇವತಾರಾಧನೆ ವಿಗ್ರಹಾರಾಧನೆ ಮಾಡುವವರ ಮಧ್ಯೆ ಇರಾಕಿನಲ್ಲಿ ಹುಟ್ಟಿದ್ದರು. ಹೇಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಜನರನ್ನು ಏಕ ದೇವತಾರಾಧನೆಯ ಬಗ್ಗೆ ವಿವರಿಸಿದರು, ಆದರೆ ಜನರು ನಕಾರಿಸಿದರು. ನಂತರ ಹೇಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಅವರ ಮಹಾವಿಗ್ರಹಗಳನ್ನು ಮುರಿದು ಅವರ ಮುಂದೆ ಸತ್ಯವನ್ನು ವಿವರಿಸಿದರು, ಆದರೂ ಕೂಡ ಅವರು ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಮಾತನ್ನು ನಂಬಲಿಲ್ಲ. ಇವೆಲ್ಲವನ್ನು ನಾವು ಹಿಂದಿನ ಭಾಗದಲ್ಲಿ ವಿವರಿಸಿದ್ದೇವೆ. ಈಗ ಜನರು ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಮೇಲೆ ಬಹಳ ಕೋಪಗೊಂಡರು ಹಾಗೂ ಅವರಿಗೆ ಒಂದು ಮಹಾ ಶಿಕ್ಷೆ ಕೊಡುವ ನಿರ್ಧಾರ ಮಾಡಿದರು. ಆ ಶಿಕ್ಷೆ ಏನಾಗಿತ್ತು, ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಅದರಿಂದ ಯಾವ ರೀತಿ ಉಳಿದುಕೊಂಡರು, ನಂತರ ಏನಾಯಿತು, ಇವೆಲ್ಲವನ್ನು ನಾವು ಇಂದಿನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಅದರ ಮುಂಚೆ ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಸ್ಲಾಮಿಕ್ ಇತಿಹಾಸದ ಎಲ್ಲಾ ವಿಡಿಯೋಗಳನ್ನು ನೋಡಲು ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಮೂಲಕ ಪ್ಲೇಲಿಸ್ಟ್ ಅನ್ನು ವಿಸಿಟ್ ಮಾಡಿ. ವೀಕ್ಷಕರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಕಾಲದಲ್ಲಿ ಒಂದು ದೊಡ್ಡ ರಾಜನಿದ್ದನು. ಅವನು ತನ್ನನ್ನೇ ಭಗವಂತನೆಂದು ಜನರಿಂದ ತನ್ನ ಪೂಜೆ ಮಾಡಿಸುತ್ತಿದ್ದನು. ಆತನ ಹೆಸರು ನಮ್ರೂದ್. ಈ ನಮ್ರೂದ್ ರಾಜನ ಬಗ್ಗೆ ಹೇಳಲಾಗಿದೆ, ಇವನು ಇಡೀ ಜಗತ್ತಿನ ರಾಜನಾಗಿದ್ದನು. ಇಡೀ ಜಗತ್ತನ್ನೇ ಆಳಿದ ನಾಲ್ವರು ಮಹಾರಾಜಗಳಿದ್ದಾರೆ. ಅವರಲ್ಲಿ ಇಬ್ಬರು ಮುಸಲ್ಮಾನರು, ಇಬ್ಬರು ಮುಶ್ರಿಕ್. ಮುಸಲ್ಮಾನರಲ್ಲಿ ಒಬ್ಬರು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಲಾಂ ಹಾಗೂ ಇನ್ನೊಬ್ಬರು ಹಜರತ್ ಸುಲೇಮಾನ್ ಅಲೈಹಿಸ್ಲಾಂ. ಇನ್ನಿಬ್ಬರು ಮುಶ್ರಿಕ್, ಒಬ್ಬ ನಮ್ರೂದ್ ಹಾಗೂ ಇನ್ನೊಬ್ಬ ಬಖ್ತ್ ನಸರ್. ಈ ನಮ್ರೂದ್ ಬಹಳ ಕ್ರೂರ ವ್ಯಕ್ತಿಯಾಗಿದ್ದನು. ಇವನು ಸುಮಾರು 400 ವರ್ಷಗಳ ಕಾಲ ಜಗತ್ತನ್ನು ಆಳಿದ್ದ. ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಏಕ ದೇವತಾರಾಧನೆಯ ಪ್ರಚಾರ ನಮ್ರೂದ್ ಕೂಡ ಕೇಳಿದ್ದನು. ಜನರೇ ಆತನ ಹತ್ತಿರ ಹೋಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ಬಗ್ಗೆ ತಿಳಿಸಿ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಗೆ ನೀವು ಒಂದು ಶಿಕ್ಷೆ ನೀಡಿರಿ ಎಂದು ಬೇಡಿದ್ದರು. ಈಗ ನಮ್ರೂದ್ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಗೆ ಕರೆಸಿದನು. ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಯಾವುದೇ ಭಯವಿಲ್ಲದೆ ನಮ್ರೂದಿನ ದರ್ಬಾರಿನಲ್ಲಿ ಬಂದರು ಹಾಗೂ ಅವನಿಗೂ ಕೂಡ ಅಲ್ಲಾಹನ ಕಡೆ ಕರೆದರು. ಆದರೆ ಆತನು ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಗೆ ಕರೆಸಿದ ಉದ್ದೇಶ ಜನರ ಮುಂದೆ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರನ್ನು ಗೇಲಿ ಮಾಡುವುದಾಗಿತ್ತು. ಹೀಗಾಗಿ ಆತನು ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಂದ ಕೇಳಿದನು, ನಿನ್ನ ಈ ಪ್ರಭು ಏನೇನು ಮಾಡಲು ಸಾಧ್ಯ? ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಹೇಳಿದರು, ಅವನೇ ಜೀವನ ನೀಡುವವನು, ಅವನೇ ಸಾವು ಕೊಡುವವನು. ಇದನ್ನು ಕೇಳಿ ನಮ್ರೂದ್ ಹೇಳಿದನು, ನಾನು ಕೂಡ ಇದನ್ನು ಮಾಡಬಲ್ಲೆನು. ನಂತರ ನಮ್ರೂದ್ ಜೈಲಿನಿಂದ ಒಂದು ನೇಣಿನ ನಿರ್ಧಾರ ಆಗಿರುವ ವ್ಯಕ್ತಿಯನ್ನು ಕರೆಸಿದ ಹಾಗೂ ಅವನಿಗೆ ಬಿಡುಗಡೆ ಮಾಡಿದನು ಹಾಗೂ ಒಂದು ಮುಗ್ಧ ವ್ಯಕ್ತಿಯನ್ನು, ಏನು ತಪ್ಪು ಮಾಡದಿಲ್ಲದ ಸಾಮಾನ್ಯ ವ್ಯಕ್ತಿಯನ್ನು ಕರೆಸಿ ಎಲ್ಲರ ಮುಂದೆ ಕೊಂದು ಹಾಕಿದನು. ಹಾಗೂ ಈ ಮೂರ್ಖ ಕಾರ್ಯವನ್ನು ಮಾಡಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಂದ ಹೇಳಿದನು, ನೋಡು ಇದನ್ನು ನಾನು ಕೂಡ ಮಾಡಬಲ್ಲೆನು. ವೀಕ್ಷಕರೇ, ಜೀವನ ಮತ್ತು ಸಾವಿನ ಮಾಲೀಕನಾಗುವ ಈ ಅರ್ಥವಲ್ಲ ಎಂದು ನಿಮಗೂ ಕೂಡ ತಿಳಿದಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರಿಗೆ ತಿಳಿಯಿತು, ಈ ಮೂರ್ಖನಿಗೆ ಇದನ್ನು ಅರ್ಥ ಮಾಡಿಸುವುದು ಅಸಾಧ್ಯ. ಹೀಗಾಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಬರೀ ಒಂದೇ ಮಾತಿನಲ್ಲಿ ಅವನ ಬಾಯಿಗೆ ಬೀಗ ಹಾಕಿದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರು ಹೇಳಿದರು, ನೀನು ನಿಜಕ್ಕೂ ಭಗವಂತನಾಗಿದ್ದರೆ ನೋಡು, ನನ್ನ ಪ್ರಭು ಸೂರ್ಯವನ್ನು ಪೂರ್ವದಿಂದ ಹೊರತರುತ್ತಾನೆ, ಪಶ್ಚಿಮದಲ್ಲಿ ಮುಳುಗಿಸುತ್ತಾನೆ. ನೀನು ಅದನ್ನು ಪಶ್ಚಿಮದಿಂದ ಹೊರತಂದು ಪೂರ್ವದಲ್ಲಿ ಮುಳುಗಿಸು. ನಮ್ರೂದ್ ಬೆಚ್ಚಿಬಿದ್ದನು ಹಾಗೂ ಅವನ ಹತ್ತಿರ ಇದರ ಯಾವುದೇ ಉತ್ತರ ಇರಲಿಲ್ಲ. ಇದು ಅವನ ಅವಮಾನವಾಗಿತ್ತು, ಆ ಮೂರ್ಖ ಜನರ ಭಗವಂತನ ಅವಮಾನವಾಗಿತ್ತು. ಆದ್ದರಿಂದ ಕೋಪಗೊಂಡ ಜನರು ಮತ್ತು ರಾಜ ನಮ್ರೂದ್ ಎಲ್ಲರೂ ಸೇರಿ, ಜೊತೆಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರ ತಂದೆ ಆಜರವರು ಕೂಡ ಸೇರಿ ಅವರಿಗೆ ಒಂದು ಮಹಾ ಶಿಕ್ಷೆ ಕೊಡಬೇಕೆಂದು ನಿರ್ಧರಿಸಿದರು. ನಮ್ರೂದಿನ ಸಲಹೆಯ ಮೂಲಕ ಒಂದು ಜಾಗದಲ್ಲಿ ಬೆಂಕಿ ಹಚ್ಚಲಾಯಿತು. ಜನರು ತನ್ನ ಕೆಲಸಗಳನ್ನು ಬಿಟ್ಟು ಕಾಡಿಗೆ ಹೋಗಿ ಸೌದೆ ಕಡಿದು ಆ ಬೆಂಕಿಯಲ್ಲಿ ಹಾಕುತ್ತಿದ್ದರು. ಇದನ್ನು ಅವರು ಒಂದು ಪುಣ್ಯದ ಕೆಲಸ ಎಂದು ಪರಿಗಣಿಸಿಕೊಂಡಿದ್ದರು. ಇಡೀ ಬಾಬಿಲ್ ನಗರದ ಜನರು ಮುಂತಾದ ಕಾಲ ಹಲವಾರು ದಿವಸಗಳ ಕಾಲ ಆ ಬೆಂಕಿಯನ್ನು ಹೆಚ್ಚಿಸಲು ಹಗಲು ರಾತ್ರಿ ಕಷ್ಟಪಡುತ್ತಿದ್ದರು. ಸುಮಾರು ದಿನ ಅಲ್ಲಿ ಬೆಂಕಿ ಹಚ್ಚಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಲಾಂರವರನ್ನು ಆ ಬೆಂಕಿಯಲ್ಲಿ ಹಾಕುವ ನಿರ್ಧಾರ ಮಾಡಿದರು. ಆ ಅಗ್ನಿ, ಆ ಬೆಂಕಿ ಎಷ್ಟು ಭಯಂಕರವಾಗಿತ್ತೆಂದರೆ ಅದರ ಜ್ವಾಲೆಗಳು ಆಕಾಶದೊಂದಿಗೆ ಮಾತನಾಡುತ್ತಿದ್ದವು.
ಅದರ ಮೇಲಿಂದ ಹೋಗುವ ಪಕ್ಷಿಗಳು ಸುಟ್ಟು ಬೂದಿ ಆಗುತ್ತಿದ್ದವು. ಈಗ ಅದರಲ್ಲಿ ಹತ್ತಿ ಇಬ್ರಾಹಿಂ ಅಸ್ಲಾಂರವನ್ನು ಹಾಕಲು ಎಲ್ಲರೂ ಸಿದ್ಧವಾದರು. ಆದರೆ ಆ ಬೆಂಕಿಯ ಶಾಖ ಅವರ ಕಲ್ಪನೆಗಳಿಂದಲೂ ಹೆಚ್ಚಾಗಿತ್ತು. ಅದರ ಹತ್ತಿರ ಹೋಗುವುದು ಅಸಾಧ್ಯವಾಗಿತ್ತು. ಈಗ ಯಾವ ರೀತಿ ಹತ್ತಿ ಇಬ್ರಾಹಿಂ ಅಸ್ಲಾಂರವರಿಗೆ ಆ ಬೆಂಕಿಯಲ್ಲಿ ಹಾಕಬೇಕೆಂದು ಅವರು ಚಿಂತಿತರಾದರು. ಕೊನೆಗೆ ಎಲ್ಲರೂ ಸೇರಿ ಹತ್ತಿ ಇಬ್ರಾಹಿಂ ಅಸ್ಲಾಂರವರಿಂದಲೇ ಹೇಳಿದರು, ನೀನೇ ಅದರಲ್ಲಿ ದಾಖಲಾಗು. ಹತ್ತಿ ಇಬ್ರಾಹಿಂ ಅಸ್ಲಾಂರವರು ಹೇಳಿದರು, ನಾನು ಏಕೆ ಹೋಗಲಿ? ನೀವು ಶಿಕ್ಷೆ ನೀಡಬೇಕೆಂದರೆ ನೀವೇ ಹಾಕಿದೆ. ಅದೇ ಕ್ಷಣ ಇಬ್ಲೀಸ್ ಶೈತಾನ್ ಮಾನವ ರೂಪದಲ್ಲಿ ಅವರ ಬಳಿ ಬಂದು ಒಂದು ಸಲಹೆ ನೀಡಿದನು. ಆತನು ಹೇಳಿದನು, ನೀವು ಎರಡು ಕಲ್ಲುಗಳ ಮಧ್ಯೆ ಒಂದು ದೊಡ್ಡ ಬಟ್ಟೆಯನ್ನು ಕಟ್ಟಿರಿ. ಅದರಲ್ಲಿ ಇಬ್ರಾಹಿಮನ್ನು ಕೂರಿಸಿ ಉಯ್ಯಾಲೆಯಂತೆ ಕವೆಗೋಲಂತೆ ಅವನನ್ನು ಬೆಂಕಿಯಲ್ಲಿ ಎಸೆಯಿರಿ. ಎಲ್ಲರೂ ಈಗ ನಮ್ಮ ದೇವುಗಳ ಶತ್ರುವನ್ನು ಶಿಕ್ಷೆ ನೀಡುವ ಉಪಾಯ ಸಿಕ್ಕಿತೆಂದು ಸಂತೋಷಪಟ್ಟರು. ಈಗ ಇಬ್ರಾಹಿಂ ಅಸ್ಲಾಂರವರಿಗೆ ಬೆಂಕಿಯಲ್ಲಿ ಎಸೆಯಲಾಯಿತು. ಇಬ್ರಾಹಿಂ ಅಸ್ಲಾಂರವರು ಆ ಬಟ್ಟೆಯಿಂದ ಹಾರಿ ಬೆಂಕಿಯಲ್ಲಿ ಬೀಳುವ ಮುನ್ನ ಇಬ್ರಾಹಿಂ ಅಸ್ಲಾಂರವರು ಇಬ್ರಾಹಿಂ ಅಸ್ಲಾಂರವರ ಬಳಿ ಬಂದರು ಹಾಗೂ ಅವರಿಂದ ಹೇಳಿದರು, ಯಾ ಖಲೀಲುಲ್ಲಾ, ಸಹಾಯದ ಅವಶ್ಯಕತೆ ಇದೆಯಾ? ಆದೇಶಿಸಿರಿ, ನನ್ನೊಂದಿಗೆ ಮಳೆಯ ದೂತನಿದ್ದಾನೆ, ಈಗಲೇ ಈ ಬೆಂಕಿಯನ್ನು ಆರಿಸುತ್ತೇನೆ. ಇಬ್ರಾಹಿಂ ಅಸ್ಲಾಂರವರು ಹೇಳಿದರು, ಹೌದು, ನನಗೆ ಸಹಾಯ ಬೇಕು, ಆದರೆ ನಿಮ್ಮ ಸಹಾಯ ಬೇಡ. ಹಸ್ಬಿ ಅಲ್ಲಾ ವನಿಅಮಲ್ ವಕೀಲ್, ನನಗೆ ಅಲ್ಲಾಹನೇ ಸಾಕು ಸಹಾಯ ಮಾಡಲು, ಹಾಗೂ ಅವನೇ ಅತ್ಯುತ್ತಮ ಸಹಾಯಕ. ಆಕಾಶ ಲೋಕದಲ್ಲಿ ಕೋಲಾಹಲ ಉಂಟಾಯಿತು. ಮಲಾಯಿಕರವರು ಕಿರ್ಚಿದರು, ಓ ಸರ್ವಶಕ್ತನಾದ ಅಲ್ಲಾಹನೇ, ಇಡೀ ಭೂಮಿಯಲ್ಲಿ ನಿನ್ನ ಹೆಸರನ್ನು ಹೇಳುವ ಇವನೊಬ್ಬನೇ ಸೇವಕ, ಅವನನ್ನು ಜನರು ಈಗ ಕೊಂದು ಬಿಟ್ಟರೆ ಮುಂದೇನು ಗತಿ? ಇಬ್ರಾಹಿಂ ಅಸ್ಲಾಂರವರು ಹೇಳಿದರು, ಯಾರ ಹೆಸರಿನಲ್ಲಿ ನನಗೆ ಈ ಬೆಂಕಿಯಲ್ಲಿ ಹಾಕಲಾಗುತ್ತಿದೆಯೋ ಆ ಅಲ್ಲಾಹನ ಕರುಣೆಯೇ ನನಗೆ ಸಾಕು. ಈ ಬೆಂಕಿಯಲ್ಲಿ ಸುಡುವುದು ಅವನ ಇಚ್ಛೆ ಎಂದರೆ ನನಗೂ ಕೂಡ ಇದರಲ್ಲೇ ಸಂತೋಷ. ನಂತರ ಇಬ್ರಾಹಿಂ ಅಸ್ಲಾಂರವರು ಬೆಂಕಿಯಲ್ಲಿ ದಾಖಲಾದರು. ಅದೇ ಕ್ಷಣ ಅಲ್ಲಾಹನು ಬೆಂಕಿಯನ್ನು ಆದೇಶಿಸಿದನು, ಯಾನಾರು ಕೂನಿ ಬರ್ದಂ ವಸಲಾಮನ ಅಲಾ ಇಬ್ರಾಹಿಂ, ಓ ಬೆಂಕಿಯೇ, ನನ್ನ ಇಬ್ರಾಹಿಂ ಮೇಲೆ ತಣ್ಣಗಾಗು, ಶಾಂತಿಯಾಗು. ಆ ಬೆಂಕಿ ಹಜರತ್ ಇಬ್ರಾಹಿಂ ಅಲಸ್ಲಾಂರವರಿಗೋಸ್ಕರ ಹೂವಂತೆ ಮೃದುವಾಯಿತು. ಹಜರತ್ ಇಬ್ರಾಹಿಂ ಅಸ್ಲಾಂರವರ ಒಂದು ಕೂದಲು ಕೂಡ ಅದರಲ್ಲಿ ಸುಡಲಿಲ್ಲ, ಒಂದು ಹನಿ ಬೆವರು ಕೂಡ ಅವರಿಗೆ ಅದರ ಶಾಖೆಯಿಂದ ಬರಲಿಲ್ಲ. ಆ ಬೆಂಕಿಯ ಹೊರಗೆ ಸೂರ್ಯದ ಬಿಸಿ ಬಿಸಿಲಿತ್ತು, ಆದರೆ ಆ ಬೆಂಕಿಯ ಒಳಗಡೆ ಸರ್ವಶಕ್ತನಾದ ಅಲ್ಲಾಹನ ಆದೇಶದಿಂದ ಸ್ವರ್ಗದ ತಂಗಾಳಿ ಬೀಸುತ್ತಿತ್ತು. 40 ದಿನಗಳ ಕಾಲ ಹಜರತ್ ಇಬ್ರಾಹಿಂ ಅಸ್ಲಾಂರವರು ಆ ಬೆಂಕಿಯೊಳಗಿದ್ದರು. ಆ ಬೆಂಕಿಯೊಳಗಡೆ ಅಲ್ಲಾಹನ ಕರುಣೆಯ ನೆರಳಿನಲ್ಲಿ ವಾಸಿಯಾಗಿದ್ದರು. ಹೊರಗಡೆ ಜನರು ಅಂದುಕೊಂಡರು, ಇಬ್ರಾಹಿಮಿನ ಬೂದಿ ಕೂಡ ಉಳಿದಿಲ್ಲ. ಆದರೆ 40 ದಿನಗಳ ನಂತರ ಆ ಬೆಂಕಿ ಆರಿದ ನಂತರ ಹಜರತ್ ಇಬ್ರಾಹಿಂ ಅಸ್ಲಾಂರವರು ಆ ಬೆಂಕಿಯ ಕಂಡಗಳ ಮೇಲೆ ಹೂಗಳ ಮೇಲೆ ನಡೆಯುವಂತೆ ನಡೆಯುತ್ತಾ ಹೊರಬಂದರು. ಹಜರತ್ ಇಬ್ರಾಹಿಂ ಅಸ್ಲಾಂರವರಿಂದ ಒಮ್ಮೆ ಕೇಳಲಾಯಿತು, ನಿಮ್ಮ ಜೀವನದ ಅತ್ಯುತ್ತಮ ಕಾಲ ಯಾವುದು? ಹಜರತ್ ಇಬ್ರಾಹಿಂ ಅಸ್ಲಾಂರವರು ಹೇಳಿದರು, ನನ್ನ ಜೀವನದ ಅತ್ಯುತ್ತಮ ಆನಂದದಿಂದ ಕಳೆದ ಕಾಲ ನಮ್ರೂದಿನ ಬೆಂಕಿಯಲ್ಲಿ ಕಳೆದ ಕಾಲ. ಕುರಾನಿನಲ್ಲಿ ಅಲ್ಲಾಹನು ಇದರ ಬಗ್ಗೆ ಹೇಳುತ್ತಾನೆ, ಇದು ಅದರ ಮಫ್ಹೂಮ್. ಅವರು ಇಬ್ರಾಹಿಮಿನ ವಿರುದ್ಧ ಷಡ್ಯಂತ್ರ ಮಾಡಿದರು, ನಾವು ಅವರನ್ನು ಸೋತವರನ್ನಾಗಿ ಮಾಡಿದರು. ಈ ರೀತಿ ಅವರು ನಷ್ಟ ಮತ್ತು ಅವಮಾನದಿಂದ ಸಫಲರಾದರು. ಪರಲೋಕದಲ್ಲಿ ಅವರಿಗೆ ಸುಡುವ ಬೆಂಕಿ ತಣ್ಣಗಾಗಿರುವುದಿಲ್ಲ, ಶಾಂತಿಯದಾಗಿರುವುದಿಲ್ಲ. ಅವರ ಸ್ಥಾನ ಅಲ್ಲಾಹನು ಹೇಳಿದಂತೆ ನರಕವಾಗಿರುತ್ತದೆ, ಮತ್ತು ಅದು ಅತ್ಯಂತ ಕೆಟ್ಟ ವಾಸಸ್ಥಾನ ಮತ್ತು ಕೆಟ್ಟ ಸ್ಥಳವಾಗಿದೆ. ಆ ಬೆಂಕಿಯಿಂದ ಹೊರಬಂದ ನಂತರ ಈ ಪವಾಡವನ್ನು ಕಂಡೂ ಕೂಡ ಜನರು ಹಜರತ್ ಇಬ್ರಾಹಿಂ ಅಸ್ಲಾಂರವರನ್ನು ನಂಬಲಿಲ್ಲ. ಹಜರತ್ ಇಬ್ರಾಹಿಂ ಅಸ್ಲಾಂರವರು ಜನರ ಜೊತೆ ನಮ್ರುದನ್ನು ಕೂಡ 3 ಬಾರಿ ಅಲ್ಲಾಹನ ಕಡೆ ಕರೆದರು. ಆದರೆ ಇವನು ಹಜರತ್ ಇಬ್ರಾಹಿಂ ಅಸ್ಲಾಂರವರ ಮಾತನ್ನು ಕೇಳಲಿಲ್ಲ. ಕೆಲವು ಕಾಲಗಳ ನಂತರ ಅಲ್ಲಾಹನು ಒಂದು ಸೊಳ್ಳೆಯಿಂದ ಆತನ ವಿನಾಶ ಮಾಡಿದನು. ತನ್ನನ್ನೇ ಭಗವಂತನೆಂದು ಜನರಿಂದ ತನ್ನ ಪೂಜೆ ಮಾಡಿಸುವ ನಮ್ರುದಿನ ಮೂಗಿನೊಳಗಡೆ ಅಲ್ಲಾಹನು ಒಂದು ಸೊಳ್ಳೆಯನ್ನು ಕಳುಹಿಸಿದನು. ಆ ಸೊಳ್ಳೆಯು ಆತನ ಮೆದುಳಿನಲ್ಲಿ ಹೋಗಿ ಅವನಿಗೆ ಇನ್ನು 400 ವರ್ಷ ಹುಚ್ಚನಾಗಿಸಿ ಎಲ್ಲ ಕಡೆ ತನ್ನ ತಲೆಯನ್ನು ಬಡಿಯುತ್ತಾ ಬಡಿಯುತ್ತಾ ಜೀವನ ನಡೆಸಿ 400 ವರ್ಷಗಳ ನಂತರ ಅಲ್ಲಾಹನ ಆದೇಶದಿಂದ ಅವನ ಅಧ್ಯಾಯವನ್ನು ಕೊನೆಗಾಣಿಸಿತು. ನಂತರ ಹಜರತ್ ಇಬ್ರಾಹಿಂ ಅಸ್ಲಾಂರವರು ಅಲ್ಲಾಹನ ಆದೇಶದ ಮೂಲಕ ಬಾಬಿಲ್ ನಗರವನ್ನು ಬಿಟ್ಟು ಶಾಮ್ ಅರ್ಥಾತ್ ಸಿರಿಯಾ ಕಡೆ ಹೊರಟರು. ಪುನಃ ಅಲ್ಲಿಂದ ಫಲಸ್ತೀನ್ ಹಾಗೂ ಮಿಸ್ರ್ ಅರ್ಥಾತ್ ಈಜಿಪ್ಟ್ ಕಡೆ ಹೋದರು. ಈ ಪ್ರಯಾಣದಲ್ಲಿ ಅವರ ಸೋದರಳಿಯ ಹಜರತ್ ಲೂತ್ ಅಲಿ ಇಸ್ಲಾಂರವರು ಹಾಗೂ ಅವರ ಹೆಂಡತಿ ಹಜರತ್ ಸಾರಾ ಅಲಿ ಇಸ್ಲಾಂರವರು ಕೂಡ ಜೊತೆ ಇದ್ದರು.
ಇವರ ಮೊದಲನೇ ಹೆಂಡತಿಯ ಸಾರಾ ಅಲೈಹಿಸ್ಸಲಾಂರವರ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಇವರು ಒಂದು ರಾಜನ ಮಗಳಾಗಿದ್ದರು ಹಾಗೂ ಅವರಿಗೆ ತನ್ನ ಬಹುದೇವತಾರಾಧನೆಯಲ್ಲಿ ಅತೃಪ್ತಿ ಇತ್ತು. ಇವರ ತಂದೆಗೆ ಇಸ್ಲಾಮಿನ ಕಡೆ ಕರೆಯಲು ಹೋದಾಗ ಇವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಮೇಲೆ ಈಮಾನ್ ತಂದು ಇವರ ಜೊತೆ ವಿವಾಹವಾದರು. ಇವರ ಎರಡನೇ ಹೆಂಡತಿ ಹಜರತ್ ಹಾಜಿರ ಅಲೈಹಿಸ್ಸಲಾಂರವರ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ತನ್ನ ಸೋದರಳಿಯ ಲೂತ್ ಹಾಗೂ ಜೀವನ ಸಂಗಾತಿ ಹಜರತ್ ಸಾರಾರವರ ಜೊತೆ ಮಿಸ್ರ್ ಕಡೆ ಪ್ರಯಾಣ ಮಾಡುವಾಗ ಆ ಪ್ರದೇಶದ ರಾಜನ ಸೈನಿಕರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರನ್ನು ತನ್ನ ರಾಜನ ಹತ್ತಿರ ಕರೆದುಕೊಂಡು ಹೋದರು ಹಾಗೂ ಅವನಿಂದ ಹೇಳಿದರು, ಇವನ ಜೊತೆ ಅತ್ಯಂತ ಸುಂದರವಾದ ಮಹಿಳೆ ಇದ್ದಾಳೆ. ಇದನ್ನು ಕೇಳಿದ ರಾಜ ಸಾರಾರವರನ್ನು ತನ್ನ ಹತ್ತಿರ ಕರೆಸಿದನು ಹಾಗೂ ಕೆಟ್ಟ ಉದ್ದೇಶದಿಂದ ಅವರ ಕಡೆ ಹೆಜ್ಜೆ ಎತ್ತಿದಾಗ ಅವನು ಬಂಧಿತನಾದನು. ಅವನ ಕೈಕಾಲುಗಳು ಕೆಲಸ ಮಾಡುವುದು ನಿಲ್ಲಿಸಿದವು, ಕಲ್ಲಿನಂತೆ ಬಂಧಿತನಾದನು. ಇದನ್ನು ಕಂಡು ಸಾರಾರವರಿಂದ ಬೇಡಿದನು, ನೀವು ನಿಮ್ಮ ಪ್ರಭುವಿನಿಂದ ನನಗೋಸ್ಕರ ಬೇಡಿರಿ. ಸಾರಾರವರು ದುವಾ ಮಾಡಿದರು, ಆತನು ಸರಿಗೊಂಡನು. ಸರಿಗೊಂಡಿದ ನಂತರ ಅವರನ್ನು ಬಿಡುಗಡಿಸಿದನು ಹಾಗೂ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಹೇಳಿದನು, ನನ್ನ ಗುಲಾಮರಲ್ಲಿ ಕೂಡ ಒಂದು ಮಹಿಳೆ ಉಂಟು, ನಾನು ಅವಳ ಕಡೆ ಕೂಡ ಕೆಟ್ಟ ಉದ್ದೇಶ ಮಾಡಿದಾಗ ಇದೇ ರೀತಿ ಬಂಧಿತನಾಗುತ್ತೇನೆ. ನೀವು ಅವಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿರಿ. ಅವರೇ ಹಜರತ್ ಹಾಜಿರ ಅಲೈಹಿಸ್ಸಲಾಂ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಅವರಿಂದಲೂ ವಿವಾಹ ಮಾಡಿಕೊಂಡರು. ವೀಕ್ಷಕರೇ, ಇವರಿಬ್ಬರಿಂದ ಅಲ್ಲಾಹನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜನಾಂಗಕ್ಕೆ ಮರಳಿನ ಕಣಗಳಂತೆ ಇಡೀ ಜಗತ್ತಿನಲ್ಲಿ ಹರಡಿಸಿದನು. ಹಜರತ್ ಸಾರಾರವರಿಂದ ಇಸ್ಹಾಕ್ ಅಲೈಹಿಸ್ಸಲಾಂರವರು ಹುಟ್ಟಿದರು ಹಾಗೂ ಹಜರತ್ ಹಾಜಿರ ಅಲೈಹಿಸ್ಸಲಾಂರವರಿಂದ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರು ಹುಟ್ಟಿದರು. ಹಜರತ್ ಸಾರಾ ಅಲೈಹಿಸ್ಸಲಾಂರವರು ಬನಿ ಇಸ್ರಾಯೇಲಿನ ಎಲ್ಲ ಪ್ರವಾದಿಗಳ ತಾಯಿಯಾದರು ಹಾಗೂ ಹಜರತ್ ಹಾಜಿರ ಅಲೈಹಿಸ್ಸಲಾಂರವರು ಇಡೀ ಅರಬ್ ಜನಾಂಗದ ತಾಯಿಯಾದರು ಹಾಗೂ ಇವರಲ್ಲೇ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿಸ್ಸಲಾಂರವರು ಕೂಡ ಹುಟ್ಟಿದರು ಹಾಗೂ ಇವರ ಮೂಲಕವೇ ಅಲ್ಲಾಹನು ಮಕ್ಕಾ ಪಟ್ಟಣವನ್ನು ನಿರ್ಮಿಸಿದನು. ಇವರ ಮಗ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ಜೊತೆಯೇ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಕಾಬಾವನ್ನು ನಿರ್ಮಿಸಿದರು. ಇವೆಲ್ಲವನ್ನು ನಾವು ಮುಂದಿನ ಭಾಗದಲ್ಲಿ ಸ್ಪಷ್ಟವಾಗಿ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.